ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಹೊಣೆಗಾರಿಕೆಗೆ ಸಚಿವರು ನಿರುತ್ಸಾಹವನ್ನ ತೋರ್ತಾ ಇದ್ದಾರೆ. ಗೋಪಾಲಯ್ಯ ನಾರಾಯಣಗೌಡ ಬಳಿಕ ಇದೀಗ ಅಶ್ವಥ್ ನಾರಾಯಣ ಸರದಿ. ಒಂದೆಡೆ ಗೋಪಾಲಯ್ಯ ಅವರಿಗೆ ಉಸ್ತುವಾರಿಯನ್ನ ಕೊಡ್ಲಿಕ್ಕೆ ಹೋದ್ರು, ಅಲ್ಲೂ ಕೂಡ ಬಿಜೆಪಿ ವಿಫಲವಾಯಿತು. ನಾರಾಯಣಗೌಡ ಬಳಿಕ ಇದೀಗ ಅಶ್ವಥ್ ನಾರಾಯಣ ಸರದಿ ಕೂಡ ಬಂದಿದೆ. ಅಶ್ವಥ್ ನಾರಾಯಣಗೂ ಮಂಡ್ಯ ಉಸ್ತುವಾರಿ ಮೇಲೆ ಬಹಳಷ್ಟು ನಿರುತ್ಸಾಹ ಇದೆ ಅನ್ನುವಂತದ್ದು ಕಂಡುಬರ್ತಾ ಇದೆ. ಸಿಎಂ ಬೊಮ್ಮಾಯಿಗೆ ತಲೆನೋವಾಯಿತಾ ಮಂಡ್ಯ ಉಸ್ತುವಾರಿ ಅನ್ನುವಂತ ಪ್ರಶ್ನೆ ಕೂಡ ಎದುರಾಗ್ತಿದೆ. ಎರಡನೇ ಜಿಲ್ಲೆಯ ಉಸ್ತುವಾರಿ ಬೇಡ ಅಂತ ಈಗ ಸಚಿವರು ಹೇಳ್ತಾ ಇದ್ದಾರೆ. ಹೀಗಾಗಿ ಮಂಡ್ಯ ಉಸ್ತುವಾರಿ ಯಾರಿಗೆ ಅನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇರುವಂತದ್ದು. ನಾರಾಯಣಗೌಡಗೆ ಶಿವಮೊಗ್ಗ, ಗೋಪಾಲಯ್ಯಗೆ ಹಾಸನ, ಅಶ್ವಥ್ ನಾರಾಯಣಗೆ ರಾಮನಗರದ ಉಸ್ತುವಾರಿ ಹೊಣೆಯನ್ನ ಕೊಡಲಾಗಿದೆ. ಹೀಗಿರುವಾಗ ಮಂಡ್ಯದ ಉಸಾಬರಿ ನಮಗೇಕೆ ಅನ್ನುವಂತಹ ಚಿಂತೆ ಈಗ ಸದ್ಯಕ್ಕೆ ಈ ಒಂದು ಸಚಿವರಿಗೆ ಕಾಡ್ತಾ ಇದೆ. ಚುನಾವಣೆಯಲ್ಲಿ ಹೆಚ್ಚು ಕಡಿಮೆಯಾದರೆ ತೊಂದರೆ ಆಗತ್ತೆ ಅನ್ನುವಂತಹ ಚಿಂತೆ ಕೂಡ ಕಾಡ್ತಾ ಇರುವಂಥದ್ದು. ಈಗಾಗಲೇ ಸಕ್ಕರೆ ನಾಡು ಮಂಡ್ಯವನ್ನು ಟಾರ್ಗೆಟ್ ಮಾಡಿಕೊಂಡಿದೆ ಬಿಜೆಪಿ. ಒಂದು ವೇಳೆ ಮಂಡ್ಯದಲ್ಲಿ ಹಿನ್ನಡೆಯಾದರೆ ಬಹಳಷ್ಟು ಕಷ್ಟ ಆಗುವಂತಹ ಕಷ್ಟಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಒಂದು ಜಿಲ್ಲೆಯ ಜೊತೆಗೆ ತಮ್ಮ ಕ್ಷೇತ್ರದ ಜವಾಬ್ದಾರಿಯನ್ನು ನೋಡಿಕೊಳ್ಳೋದು ಬಹಳಷ್ಟು ಸಂಕಷ್ಟ ಆಗುತ್ತೆ. ಎರಡನೇ ಜಿಲ್ಲೆ ಉಸ್ತುವಾರಿ ಹೊಣೆಗಾರಿಕೆ ನಮಗೆ ಯಾಕೆ ಅಂತ ಇದೀಗ ಈ ಸಚಿವರು ಹೇಳ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಮೇಲೆ ನನಗೆ ಪ್ರೀತಿ ಬಾಂಧವ್ಯ ಒಂದು ಭಾಗ, ಆದರೆ ಜವಾಬ್ದಾರಿ ಆಡಳಿತ ಇನ್ನೊಂದು ಭಾಗ ಅಂತ ಅಶ್ವಥ್ ನಾರಾಯಣ ಹೇಳಿದ್ದಾರೆ. ಯಾರಿಗೂ ಬೇಡ ಅಂದರೆ ಈಗ ಮಂಡ್ಯ ಉಸ್ತುವಾರಿ ಹೊಣೆ ಯಾರ ಹೆಗಲಿಗೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಮಂಡ್ಯ ಉಸ್ತುವಾರಿ ಸಚಿವರ ಸ್ಥಾನದಿಂದ ಆರ್ ಅಶೋಕ್ರನ್ನ ತೆರವು ಮಾಡಲಾಗಿದೆ, ಮತ್ತೊಂದು ಕಡೆಯಲ್ಲಿ ಈಗ ಯಾರಿಗೆ ಈ ಒಂದು ಉಸ್ತುವಾರಿಯನ್ನು ನೀಡಲಾಗತ್ತೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ತಮಗೀಗಾಗಲೇ ಕೊಟ್ಟಿರುವಂತಹ ಜಿಲ್ಲಾ ಉಸ್ತುವಾರಿಯ ಸ್ಥಾನ, ಅದರ ಜೊತೆಯಲ್ಲಿ ತಮ್ಮ ಒಂದು ಕ್ಷೇತ್ರ, ಈ ಜವಾಬ್ದಾರಿಯ ಜೊತೆಗೆ ಮತ್ತೊಂದು ಜಿಲ್ಲೆಯ ಉಸ್ತುವಾರಿಯನ್ನು ನಿಭಾಯಿಸಲಿಕ್ಕೆ ಆಗತ್ತಾ ಅನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕೆ ಈ ಒಂದು ಮೂರು ಜನ ಸಚಿವರೇನಿದ್ದಾರೆ ಅವರ ಮುಂದೆ ಇರುವಂತಹ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಕುಮಾರ್ ದೊಡ್ಡಯ್ಯ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕುಮಾರ್, ಈಗಾಗಲೇ ಆರ್ ಅಶೋಕ್ ಅವರನ್ನ ಮಂಡ್ಯ ಉಸ್ತುವಾರಿಯಿಂದ ತೆರವುಗೊಳಿಸಲಾಗಿದೆ. ಈ ನಡುವೆ ಮಂಡ್ಯದ ಉಸ್ತುವಾರಿಯನ್ನು ಯಾರ ಹೆಗಲಿಗೆ ನೀಡಲಾಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಇದು ಒಂದು ರೀತಿಯಲ್ಲಿ ಸಿಎಂಗೆ ಕಗ್ಗಂಟಾಗಿಯೂ ಪರಿಣಮಿಸ್ತಾ ಇದೆಯಾ ಅಂತ. ನಿಜವಾಗ್ಲೂ ಸಂತೋಷ್ ರಾಥೋಡ್, ಏನಂತ ಹೇಳಿದ್ರೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಬದಲಾವಣೆ ಇದೀಗ ಬಿಜೆಪಿಗೆ ಒಂದ್ ರೀತಿ ತಲೆಬೇನೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಿಎಂ ಅವರಿಗೆ ಯಾರನ್ನ ಮಂಡ್ಯ ಜಿಲ್ಲಾ ಉಸ್ತುವಾರಿಯಾಗಿ ನೇಮಕ ಮಾಡ್ಬೇಕು ಅನ್ನೋದು ಕೂಡ ಈಗ ಒಂದ್ ರೀತಿ ಚಿಂತೆಗೆ ಈಡಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಕೇಂದ್ರ ನಾಯಕರು ಸೇರಿದಂತೆ ಬಿಜೆಪಿಯ ಎಲ್ಲರೂ ಕೂಡ ಮಂಡ್ಯ ಜಿಲ್ಲೆಯನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮೈಸೂರು ಪ್ರಾಂತ್ಯ ಏನಿದೆ, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಾವು ಸತಾಯಗತ ಈ ಬಾರಿ ಒಂದು ತನ್ನ ಪ್ರಾಬಲ್ಯವನ್ನ ಮೆರಲೇಬೇಕು ಅಂತೇಳಿ ಅದರಲ್ಲೂ ಕೂಡ ಮಂಡ್ಯವನ್ನ ಟಾರ್ಗೆಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಮಂಡ್ಯವನ್ನ ಟಾರ್ಗೆಟ್ ಮಾಡಿಕೊಂಡು ಸ್ವತಃ ಅಮಿತ್ ಶಾ ಅವರೇ ಬಂದು ಕೂಡ ಇಲ್ಲಿ ತಮ್ಮ ಚಾಣಕ್ಯ ತಂತ್ರವನ್ನ ಕೂಡ ಹೆಣೆದು ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಏನೋ ಪಕ್ಷವನ್ನ ಕಟ್ಟಲಿಕ್ಕೆ ಮುಂದಾಗಬೇಕಾದಂತಹ ಬಿಜೆಪಿ ನಾಯಕರು ಅಂದ್ರೆ ಕಮಲ ಕಲಿಗಳು ಇವತ್ತು ಏನು ಉಸ್ತುವಾರಿ ಬದಲಾವಣೆಯಿಂದ ಒಂದ್ ರೀತಿ ತನ್ಗೆ ಯಾಕೆ ಮಂಡ್ಯ ಜಿಲ್ಲೆಯ ಜವಾಬ್ದಾರಿ ಅನ್ನೋ ಒಂದು ಗೋಜಿಗೆ ಹೋಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮಂಡ್ಯ ಹೇಳಿ ಕೇಳಿ ಇಲ್ಲಿ ಒಂದು JDS ನ ಭದ್ರಕೋಟೆ, ಇಲ್ಲಿ ಒಕ್ಕಲಿಗರು ಪ್ರಾಬಲ್ಯ ಹೆಚ್ಚಿರುವಂತಹ ಜಿಲ್ಲೆ. ಈ ಜಿಲ್ಲೆನಲ್ಲಿ JDS ವರ್ಸಸ್ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇರ್ತಕ್ಕಂಥದ್ದು. ಇಂಥ ಜಿಲ್ಲೆನಲ್ಲಿ ಒಂದು ವೇಳೆ ನಾವೇನಾದ್ರೂ ಸೋತಿದ್ದೆ ಆದ್ರೆ ಅಂದ್ರೆ ನಾನು ಏನಾದ್ರೂ ಜವಾಬ್ದಾರಿ ತಗೊಂಡು ಸೋತು ನಮ್ ಹಿನ್ನಡೆ ಹಾಕಿದ್ದೆ ಆದ್ರೆ ಅಂದ್ರೆ ಅವ್ರು ನಿರೀಕ್ಷೆ ಮಾಡಿದ್ದ ಮಟ್ಟದಲ್ಲಿ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಲಿಲ್ಲ ಅನ್ನೋದಾದ್ರೆ ತಮ್ಮ ಮುಂದಿನ ಒಂದು ಇದಕ್ಕೆ ಏನು ಹುದ್ದೆಗೆ ಕಂಟಕ ಎದುರಾಗುತ್ತೆ ಅನ್ನೋ ಒಂದು ಭಯಭೀತಿನಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಮಂಡ್ಯ ಉಸ್ತುವಾರಿಯನ್ನ ವಹಿಸ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಹಿಂದೇಟ್ ಆಗ್ತಿದ್ದಾರೆ ಅಂತಾನೆ ಹೇಳಾಕ್ತಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಗೋಪಾಲಯ್ಯ ಅವರಿಗೆ ಹಾಸನ ಉಸ್ತುವಾರಿ ಇರ್ತಕ್ಕಂಥದ್ದು, ಜೊತೆಗೆ ಏನು ಮಂಡ್ಯ ಜಿಲ್ಲೆಯವರೇ ಆಗಿರ್ತಕ್ಕಂಥ KC ನಾರಾಯಣಗೌಡರಿಗೆ ಶಿವಮೊಗ್ಗ ಉಸ್ತುವಾರಿ ಇದೆ, ಜೊತೆಗೆ ಅಶ್ವಥ್ ನಾರಾಯಣ ಅವರಿಗೆ ರಾಮನಗರ ಉಸ್ತುವಾರಿ ಇರ್ತಕ್ಕಂಥದ್ದು. ಹೀಗಾಗಿ ಮತ್ತೊಂದು ಜವಾಬ್ದಾರಿಯನ್ನ ವಹಿಸ್ಕೊಂಡಿದ್ದೆ ಆದ್ರೆ ತಮ್ಮ ಕ್ಷೇತ್ರವನ್ನ ತಾವು ಭದ್ರ ಮಾಡ್ಕೊಳ್ಳಿಕ್ಕೆ ಅವ್ರಿಗೂ ಕೂಡ ಕಷ್ಟ ಆಗತ್ತೆ. ಹೀಗಾಗಿ ಎರಡು ಹೊಣೆಯನ್ನ ಹೊತ್ಕೊಂಡಿದ್ದೆ ಅಂದ್ರೆ ಎರಡೆರಡು ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದೆ ಆದ್ರೆ ನಮ್ಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಎರಡೂ ಕಡೆನೂ ಕೂಡ ಅವರು ತಮ್ಮ ಪ್ರಾಬಲ್ಯವನ್ನ ಮೆರಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಮಂಡ್ಯ ಉಸಾಬರಿ ನಮ್ಗೆ ಯಾಕೆ ಅನ್ನೋ ಒಂದು ನಿರುತ್ಸಾಹವನ್ನ ತೋರ್ತಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಕೇಳ್ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಾರಾಯಣಗೌಡರು ಕೂಡ ನನಗೆ ಮಂಡ್ಯ ಬೇಡ ಅಂತಿರ್ತಕ್ಕಂಥದ್ದು, ಗೋಪಾಲಯ್ಯ ಅವರು ಬೇಡ ಅಂತಿರ್ತಕ್ಕಂಥದ್ದು.
ಇತ್ತೀಚೆಗೆ ಅಶ್ವತ್ಥ ನಾರಾಯಣ ಅವರು ಏನು ಎರಡು ದಿನಗಳಿಂದ ಮಂಡ್ಯ ಪ್ರವಾಸವನ್ನ ಮಾಡ್ತಿದ್ದಾರೆ. ಅವರು ಕೂಡ ಒಂದು ರೀತಿಯಲ್ಲಿ ಸಿಎಂ ಯಾರಿಗೆ ಜವಾಬ್ದಾರಿ ಕೊಡ್ತಾರೆ ಅನ್ನೋದ್ರ ನಿರುತ್ಸಾಹದಿಂದ ಹೇಳ್ತಕ್ಕಂತ ಮಾತುಗಳನ್ನು ಕೂಡ ಕೇಳಿದ್ರೆ ಇವ್ರು ಯಾರಿಗೂ ಕೂಡ ಮಂಡ್ಯದಲ್ಲಿ ಮಂಡ್ಯ ಉಸ್ತುವಾರಿಯನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಿಎಂ ಅವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಹೊಣೆಯನ್ನ ಯಾರಿಗೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು ಸಂತೋಷ್. ಈಗ ಒಂದ್ ಕಡೆಯಲ್ಲಿ ಒಕ್ಕಲಿಗರ ಮತಗಳು ಹೆಚ್ಚಿದೆ, ಹೀಗಾಗಿ ಒಕ್ಕಲಿಗರ ಮತವನ್ನ ಸೆಳಿಲಿಕ್ಕೆ ಬಿಜೆಪಿ ಏನಾದರೂ ಮಂಡ್ಯ ಉಸ್ತುವಾರಿಯನ್ನ ನೀಡುವಂತಹ ಸಂದರ್ಭದಲ್ಲಿ ಮುಂದಾಗುತ್ತಾ ಅಂತ ಸಂತೋಷ್ ರಾಥೋಡ್ ಏನು ಅದರಲ್ಲೂ ಕೂಡ ಈ ಹಿಂದೆ ಏನು ಕೆ ಗೋಪಾಲಯ್ಯ ಅವರಿಗೆ ಎರಡು ಜಿಲ್ಲೆ ಉಸ್ತುವಾರಿಯನ್ನ ಕೊಡಲಾಗಿತ್ತು. ಅದರಲ್ಲೂ ಕೂಡ ಹಾಸನ ಒಂದು ಮಂಡ್ಯ ಜಿಲ್ಲೆ ಎರಡು ಉಸ್ತುವಾರಿಯನ್ನ ಕೂಡ ನಿಭಾಯಿಸ್ತಾ ಇದ್ರು. ಹೆಂಗೋ ವಾರಕ್ಕೊಮ್ಮೆ ಆದ್ರೂ ಅಥವಾ ತಿಂಗಳಿಗೆ ಎರಡು ಬಾರಿ ಮೂರು ಬಾರಿ ಆದ್ರೂ ಬಂದು ಹೋಗ್ತಾ ಒಂದು ಪಕ್ಷ ಸಂಘಟನೆ ಜೊತೆಗೆ ಏನು ತಮ್ಮ ಏನು ಇಲಾಖೆ ಜವಾಬ್ದಾರಿಯನ್ನು ಕೂಡ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ರು. ಕಳೆದ ತಿಂಗಳು ಏನು ಏಕಾಏಕಿ ಗೋಪಾಲಯ್ಯ ಅವ್ರನ್ನ ಬದಲಾವಣೆ ಮಾಡಿ ಆ ಸ್ಥಾನಕ್ಕೆ ಅಶೋಕ್ ಅವ್ರನ್ನ ನೇಮಕ ಮಾಡಿದ್ರು. ಅಶೋಕ್ ಅವ್ರನ್ನ ನೇಮಕ ಮಾಡಿದ ಸಂದರ್ಭದಲ್ಲಿ ಆ ಸ್ವಪಕ್ಷಿಯವರೇ ಅವ್ರ ವಿರುದ್ಧ ಗೋ ಬ್ಯಾಕ್ ಅಭಿಯಾನವನ್ನು ಕೂಡ ಮಾಡಿದ್ರು, ಅಂದ್ರೆ ಪೋಸ್ಟರ್ ಮುಖಾಂತರ ಬಾಯ್ಕಟ್ ಅಭಿಯಾನ ಕೂಡ ಮಾಡಿದ್ರು. ಇದು ಅಶೋಕ್ ಅವರಿಗೆ ಒಂದ್ ರೀತಿ ನುಂಗಲಾರದ ತುಪ್ಪಾಗಿತ್ತು. ಏಕೆಂತ ಹೇಳಿದ್ರೆ ಅವರು ಕೂಡ ಏನೋ ಒಂದು ಸ್ವಪಕ್ಷಿಯರಿಂದಲೇ ನಾನು ಈ ರೀತಿಯ ಒಂದು ಎದುರಾಳಿಗೆ ಒಂದು ಎದುರೇಟಿಗೆ ನಾನು ಗುರಿಯಾಗ್ತೀನಿ ಅನ್ನೋದು ಕೂಡ ಅವರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಅವರು ಒಂದ್ ರೀತಿಯಲ್ಲಿ ಹಿಂದಿನಿಂದಲೂ ಕೂಡ ಜೆಡಿಎಸ್ ಜೊತೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಅನ್ನೋ ಆರೋಪಗಳು ಕೇಳಿಬಂದಿದ್ವು. ಹೀಗಾಗಿ ಅವ್ರ ವಿರುದ್ಧ ಒಂದು ಗೋ ಬ್ಯಾಕ್ ಅಭಿಯಾನ ಬಾಯ್ಕಟ್ ಅಭಿಯಾನವನ್ನು ಮಾಡಿದ್ರು. ಇದಾದ ನಂತರದಲ್ಲಿ ಯಾರಿಗೆ ಕೊಡಬೇಕು ಅನ್ನೋ ಒಂದು ಚಿಂತನೆಗೆ ಈಗ ಸಿಎಂ ಗುರಿಯಾಗಿರ್ತಕ್ಕಂಥದ್ದು. ಈಗ ಅಶ್ವಥ್ ನಾರಾಯಣ ಅವರಿಗೆ ಒಂದ್ ರೀತಿ ಅಂದ್ರೆ ಉಸ್ತುವಾರಿ ಹೊಣೆಯನ್ನ ಕೊಡಕ್ಕೂ ಮುಂಚೆನೆ ಕೂಡ ಅವರು ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಒಕ್ಕಲಿಗರ ಪ್ರಾಬಲ್ಯ ಇರ್ತಕ್ಕಂಥ ಮಂಡ್ಯ ಜಿಲ್ಲೆಗೆ ಒಕ್ಕಲಿಗ ನಾಯಕರನ್ನ ಇಲ್ಲಿ ಉಸ್ತುವಾರಿಯಾಗಿ ನೇಮಕ ಮಾಡಬೇಕಾಗಿರುವಂತದ್ದು ಒಂದು ಕೂಡ ಈ ಒಂದು ಸಾಕಷ್ಟು ಒಂದು ಇದಾಗಿರ್ತಕ್ಕಂಥದ್ದು. ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.